ಶೈಷ ಶಿವೇತರ ಕೃತಿ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿಮತಿಯಲ್ಲಿ ಕವಿ ಋಷಿ ಸಂತರ ಆದರ್ಶದಲ್ಲಿ ಸರ್ವೋದಯವಾಗಲಿ ಸರ್ವರಲ್ಲೂ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಕುವೆಂಪು ಸಾಹಿತ್ಯ ಅಧ್ಯಯನ ಮತ್ತು ವಿಸ್ತರಣಾ ಕೇಂದ್ರದ ಮೈಸೂರು ನಗರದ ಪ್ರತಿಷ್ಠಿತ ಕಾಲೇಜು ವಿದ್ಯಾವರ್ಧಕ ಕಾಲೇಜಿನ ಸಹಯೋಗದಲ್ಲಿ ಕುವೆಂಪು ಸ್ಮರಣೆಯ ಈ ದಿನ ಕುವೆಂಪು ಅವರ ವಿವಿಧ ಆಯಾಮಗಳ ಕಾವ್ಯದ ಹಿನ್ನೆಲೆಯಲ್ಲಿ ವಿವಿಧ ಆಯಾಮಗಳ ಒಂದು ವಿಭಿನ್ನ ನೆಲೆಗಳ ರಾಷ್ಟ್ರೀಯ ವಿಚಾರ ಸಂಕಿರಣದ ಈ ಸಂದರ್ಭದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೇವೆ. ನಾನು ಒಂದು ನೆನಪನ್ನು ಮಾಡಿಕೊಂಡು ನಾನು ರೈತಪರ ಚಿಂತನೆಗಳಿಗೆ ಸಂಬಂಧಪಟ್ಟಂಥ ಕುವೆಂಪು ಅವರ ಅಸ್ಮಿತೆ, ಕುವೆಂಪು ಅವರ ದಾರ್ಶನಿಕತೆ, ಕುವೆಂಪು ಅವರು ರೈತನನ್ನು ಗಮನಿಸಿದಂತಹ ಅಥವಾ ಈ ನಾಡಿಗೆ ಕಂಡುಕೊಂಡಂತಹ ಅಥವಾ ಈ ನಾಡಿಗೆ ಅಕ್ಷರ ರೂಪದಲ್ಲಿ ಶತಶತಮಾನಗಳಿಗೂ ಮರೆಯಕ್ಕಾಗದೇ ಇರುವಂತಹ ದೃಷ್ಟಿಕೋನಗಳನ್ನು ಹೇಗೆ ಕೊಟ್ಟಿದ್ದಾರೆ ಅನ್ನುವುದನ್ನು ನನ್ನ ಗ್ರಹಿಕೆಗೆ ಹಿನ್ನೆಲೆಯಲ್ಲಿ ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ಳುವ ಪ್ರಯತ್ನವನ್ನು ಮಾಡ್ತೀನಿ. ನಾನು ಕುವೆಂಪು ಅವ್ರನ್ನ ಒಮ್ಮೆ ನೋಡುವ ಅವಕಾಶ ಸಿಕ್ತು. 6ನೇ ಕ್ಲಾಸ್ನ ಸಂದರ್ಭದಲ್ಲಿ ನನ್ನ ಕನ್ನಡ ಮೇಷ್ಟ್ರು ಕುವೆಂಪು ಅವರ ಒಂದು ಕವಿತೆಯನ್ನು ಪಾಠ ಮಾಡ್ತಾಯಿದ್ರು. ಆ ಪಾಠ ಮಾಡುವಂತಹ ಸಂದರ್ಭದಲ್ಲಿ ನೀವೆಲ್ಲರೂ ಮನುಷ್ಯರಾಗಬೇಕು ಅಂದರೆ ಕುವೆಂಪು ಅವ್ರನ್ನ ಒಂದು ಸರಿ ನೋಡಬೇಕು ಅಂತ ಹೇಳ್ತಾಯಿದ್ರು. ಆ ಸಂದರ್ಭದಲ್ಲಿ ನನ್ನ ಊರಿಂದ ಅವರು ನಮ್ಮೆಲ್ಲರನ್ನು ಕರ್ಕೊಂಬರುವುದಕ್ಕೆ 10 ರೂಪಾಯಿ ತರಬೇಕು ಎಲ್ಲರೂ ಅಂತಂದರು. 10 ರೂಪಾಯಿ ನಮ್ಮ ಹತ್ರ ಇರಲಿಲ್ಲ. ನಾನು ನಮ್ಮ ಅಪ್ಪನ ಕೇಳಿದೆ, ಅವರು ಇಲ್ಲ ನಾನು ಕೊಡೋಕ್ಕಾಗಲ್ಲ ಅಂತಂದರು. ಕಾರಣ ಕೌಟುಂಬಿಕ ಸ್ಥಿತಿಗತಿಗಳು. ನಾನು ನಮ್ಮ ಅಮ್ಮನ ಕೇಳಿದೆ, ನಮ್ಮ ಅಮ್ಮನೂ ಒಂದು 3-4 ರೂಪಾಯಿ ಕೊಡ್ತೀನಿ ಅಷ್ಟೇ ಹತ್ರ ಇರೋದು ಅಂತಂದರು. ಆ ಸಂದರ್ಭದಲ್ಲಿ ನಾನು ನನ್ನ ತಂದೆಯ ಜೇಬ್ನಲ್ಲಿ 6 ರೂಪಾಯಿ ಕದ್ದುಬಿಟ್ಟು ಮೇಷ್ಟ್ರಿಗೆ 10 ರೂಪಾಯಿ ಕೊಟ್ಟೆ. ಮೇಷ್ಟ್ರು ನನ್ನ ಟ್ರೈನಲ್ಲಿ ಕರ್ಕೊಂಬಂದು ನಮ್ಮ ಒಂದು 30 ಜನನ ಕರ್ಕೊಂಡ್ಬಂದು ಉದಯ ರವಿಯಲ್ಲಿ ಅವರನ್ನು ದರ್ಶಿಸುವಂತಹ ಅವಕಾಶವನ್ನು ಮಾಡಿಕೊಟ್ರು. ಆ ದರ್ಶನದ ನಂತರ ನಾವು ಒಂದು ವರ್ಷದ ನಂತರ ಕುವೆಂಪು ಅವ್ರನ್ನ ನಮ್ಮ ನಾಡಿನ ಲೋಕ ಕಳ್ಕೊಳ್ಳುವಂಥ ಸ್ಥಿತಿ ಬಂತು. ಇದನ್ನು ನೆನಪಿಸ್ಕೊಳ್ತಾ ನಾನು ಕುವೆಂಪು ಅವರ ಕಾವ್ಯಗಳಲ್ಲಿ ರೈತಪರ ಚಿಂತನೆಗಳನ್ನು ಕುರಿತು ನನ್ನ ಗ್ರಹಿಕೆಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳುವ ಪ್ರಯತ್ನವನ್ನು ಮಾಡ್ತೀನಿ. ನಾಡಿನ ಅಥವಾ ದೇಶದ ಬಹಳ ದೊಡ್ಡ ಚಿಂತಕ, ರಾಜಕೀಯ ಚಿಂತಕ ಲೋಹಿಯವರು ಒಂದು ಮಾತು ಹೇಳ್ತಾರೆ. ಸ್ವಾತಂತ್ರ್ಯ ಹೋರಾಟಕ್ಕೆ ಚರಕ ಸ್ಫೂರ್ತಿ ಶಕ್ತಿಯಾಗಿ ಕೆಲಸ ಮಾಡಿದರೆ ಸ್ವಾತಂತ್ರ್ಯ ಭಾರತಕ್ಕೆ ಗುದ್ದಲಿ ಪ್ರೇರಕ ಶಕ್ತಿಯಾಗಬೇಕು ಎನ್ನುವ ಮಾತು ಬಹಳ ಮುಖ್ಯವಾಗಿ ಈ ನಾಡಿನ ಗ್ರಾಮೀಣ ಭಾರತ, ಈ ನಾಡಿನ ಸ್ವಾತಂತ್ರ್ಯ ಪೂರ್ವದ ಭಾರತಕ್ಕೆ ಒಂದು ಪ್ರೇರಕ ಶಕ್ತಿಯಾಗಿ ನಿಂತುಕೊಳ್ಳುವಂಥದ್ದು. ಚರಕ ಮತ್ತು ಗುದ್ದಲಿ ಇವೆರಡೂ ಸಹ ಗ್ರಾಮೀಣ ಭಾರತದ ವೈಖರಿಗಳು. ಕಾರಣ ಕುವೆಂಪು ಅವರ ಮೇಲೆ ಗಾಂಧಿಯವರ ಸರ್ವೋದಯ ತತ್ವ, ಆ ಸರ್ವೋದಯ ತತ್ವದ ಆಶಯ ಬಹಳ ಮುಖ್ಯವಾಗಿ ಚರಕ ಪ್ರತಿ ಮನೆಯ ಪ್ರತೀಕವಾಗಬೇಕು ಅನ್ನುವಂತಹ ಒಂದು ನೆಲೆಯನ್ನು ಕಂಡುಕೊಂಡಂಥವ್ರು. ಈ ಚರಕದ ನಂತರ ಬಹಳ ಮುಖ್ಯವಾಗಿ ಚರಕ ಒಂದು ಕಾಯಕವನ್ನು ಮಾಡಿದ್ರೆ ಗುದ್ದಲಿಯೂ ಸಹ ಒಂದು ಕಾಯಕವನ್ನು ಮಾಡ್ತಾ ಹೋಗುತ್ತೆ. ಈ ಗುದ್ದಲಿ ಅನ್ನವನ್ನು ಕೊಡುವ, ಪೈರನ್ನು ನೆಡುವ, ಬೆಳೆಯನ್ನು ತೆಗೆಯುವ ರೈತನ ಒಂದು ಕೈಯಲ್ಲಿ ನಿಂತುಕೊಳ್ಳುವಂಥದ್ದು ಗುದ್ದಲಿ. ಬಹುಶಃ ನಾವು ಸಮಾರೋಪ ಸಮಾರಂಭದ ಉದ್ಘಾಟನಾ ಸಮಾರಂಭದ ಕೊನೆಯಲ್ಲಿ ರೈತಗೀತೆಯ ಸಂದರ್ಭದಲ್ಲಿ ನಾವು ಕೇಳಿದ್ವಿ. ಬಹುಶಃ ಕನ್ನಡ ನಾಡಿನಲ್ಲಿ ಒಬ್ಬ ರೈತನನ್ನು ನೇಗಿಲ ಯೋಗಿ ಅಂಥೇಳಿ, ಈ ನೆಲದ ಯೋಗಿ ಅಂಥೇಳಿ ಕರೆದಂತಹ ಪುಣ್ಯಾತ್ಮ ಕುವೆಂಪು ಒಬ್ಬರೇ. ಹೀಗಾಗಿ ಕುವೆಂಪು ಅವರ ಈ ಬಹಳ ಮುಖ್ಯವಾಗಿರುವಂತಹ ಈ ದೃಷ್ಟಿಕೋನ ಅವರ ಕಾವ್ಯಗಳಲ್ಲಿ, ಅವರ ಕಾದಂಬರಿಗಳಲ್ಲಿ, ಅವರ ಕಥೆಗಳಲ್ಲಿ ಬಹಳ ಮುಖ್ಯವಾಗಿ ಅನುರಣಿಸುವಂಥದ್ದು. ಮತ್ತು ಅಷ್ಟೇ ಅಲ್ಲ, ಅದರ ಜೊತೆಗೆ ಒಂದು ಬಹಳ ಮುಖ್ಯವಾಗಿರುವಂತಹ ಸಾಕ್ಷಿ ಪ್ರಜ್ಞೆಯಾಗಿ ನಿಂತುಕೊಳ್ಳುವಂಥದ್ದು. ಭಾರತ ಇವತ್ತು ಬಲಿಷ್ಠವಾಗ್ತಾ ಇದೆ. ಈ ಬಲಿಷ್ಠವಾಗ್ತಾ ಇರುವಂತಹ ಭಾರತಕ್ಕೆ ಕಾರ್ಯಾಂಗದ ವ್ಯವಸ್ಥೆ, ನ್ಯಾಯಾಂಗದ ವ್ಯವಸ್ಥೆ ಮತ್ತು ಶಾಸಕಾಂಗದ ವ್ಯವಸ್ಥೆಯ ಜೊತೆ ಜೊತೆಯಲ್ಲಿಯೇ ಬಹಳ ಮುಖ್ಯವಾಗಿ ಈ ಬಲಿಷ್ಠ ಭಾರತ ಅಥವಾ ಈ ಬಲಿಷ್ಠವಾದಂತಹ ನಮ್ಮ ದೇಶದ ಅಸ್ಮಿತೆಯನ್ನು ಕಾಪಾಡ್ತಾ ಇರುವಂಥದ್ದು ಇಬ್ಬರೇ. ಒಂದು ಕಾರ್ಯಾಂಗ ವ್ಯವಸ್ಥೆ, ಮತ್ತೊಂದು ನ್ಯಾಯಾಂಗ ವ್ಯವಸ್ಥೆ, ಮತ್ತೊಂದು ಶಾಸಕಾಂಗ ವ್ಯವಸ್ಥೆ. ಇದು ನಾವು ಮಾಡಿಕೊಂಡಂಥ ಪ್ರಜಾಪ್ರಭುತ್ವದ ಅಸ್ಮಿತೆಗಳೇ ಹೊರತು
ಪ್ರಜಾಪ್ರಭುತ್ವ ಬರುವುದಕ್ಕಿಂತ ಮೊದಲು ಇದ್ದಂತಹ ಎರಡು ಬಹಳಷ್ಟು ದೊಡ್ಡ ಶಕ್ತಿ ಯಾವುದು ಅಂದರೆ ಒಂದು ರೈತ ಮತ್ತೊಂದು ಸೈನಿಕ. ಈ ರೈತ ಮತ್ತು ಸೈನಿಕ ದೇಶದ ಬೆನ್ನೆಲುಬು ಅನ್ನುವಂತಹದ್ದನ್ನು ನಾವೆಲ್ಲರೂ ಒಪ್ಪಿಕೊಳ್ಳುವಂತಹ ರೀತಿಯಲ್ಲಿ ಕುವೆಂಪು ತಮ್ಮ ಕಾವ್ಯಗಳಲ್ಲಿ ತಮ್ಮ ಕಥೆಗಳಲ್ಲಿ ಅಭಿವ್ಯಕ್ತಿಸುವ ಪ್ರಯತ್ನವನ್ನು ಮಾಡ್ತಾ ಬರ್ತಾರೆ. ಅನ್ನಮಯ, ಪ್ರಾಣಮಯ, ಮನೋಮಯದ ಈ ಸೈದ್ಧಾಂತಿಕ ನಿಲುವುಗಳ ಕುವೆಂಪು ಮೊದಲು ಅನ್ನಮಯಕ್ಕೆ ಮೊದಲ ಪ್ರಾಶಸ್ತ್ಯವನ್ನು ಕೊಡ್ತಾರೆ. ಈ ಅನ್ನ ಅಂದ ತಕ್ಷಣವೇ ನಮಗೆ ಗೊತ್ತಾಗುವಂಥದ್ದು ಒಬ್ಬನೇ ಒಬ್ಬ, ಅದು ರೈತ ಮಾತ್ರ. ಹೊಲದ ಗಾಂಧಿ, ನೆಲದ ಗಾಂಧಿ, ನೀನೇ ರಾಷ್ಟ್ರಶಕ್ತಿ. ರೈತನನ್ನು ಕುವೆಂಪು ಕಟ್ಟಿಕೊಡುವ ಪ್ರಯತ್ನ ಬಹಳ ಮುಖ್ಯವಾಗಿರುವಂಥದ್ದು ವಿದ್ಯಾರ್ಥಿಗಳೇ. ಹೊಲದ ಗಾಂಧಿ, ನೆಲದ ಗಾಂಧಿ, ನೀನೇ ರಾಷ್ಟ್ರಶಕ್ತಿ. ನೆಹರುಗೇನು ಕಡಿಮೆ ಏನು ನಿನ್ನ ದೇಶಭಕ್ತಿ. ಆ ಕಾಲಘಟ್ಟಕ್ಕೆ ನೆಹರು ಬಹಳ ದೊಡ್ಡ ಶಕ್ತಿ. ನೆಹರುಗೆ ರೈತನನ್ನು ಸಮೀಕರಿಸಿ ಹೇಳಿದಂತಹದ್ದು ಕುವೆಂಪು. ಆದರೆ ವಿಪರ್ಯಾಸ, ರೈತ ಅಂದಿನಿಂದ ಇಂದಿನವರೆಗೆ ತನ್ನ ಶಕ್ತಿಯನ್ನು ಪ್ರದರ್ಶಿಸ್ತಾ ಇದ್ದಾನೆ, ತನ್ನ ಒಂದು ಬಳುವಳಿಯನ್ನು ಈ ಸಮಾಜ ಕೊಡ್ತಾ ಇದ್ದಾನೆ. ಆದರೆ ನೆಮ್ಮದಿಯಾಗಿ ಇಲ್ಲ, ನಿಮ್ಮೆಲ್ಲರಿಗೂ ಗೊತ್ತಿದೆ. ಅವರೋ ಹೆಸರು, ನೀನು ಉಸಿರು ನಾಡದೇವಿಗೆ. ಅವ್ರ ಹೆಸರು ಮಾತ್ರಪ್ಪ, ಆದರೆ ನೀನು ಉಸಿರಾಗಿದ್ಯಾ ಈ ನಾಡದೇವಿಗೆ, ನೀನು ಉಸಿರಾಗಿದ್ಯಾ ಅನ್ನುವಂತಹ ಮಾತನ್ನು ಹೇಳ್ತಾ ಬರ್ತಾರೆ. ರೈತನ ಪರಿಸ್ಥಿತಿಯನ್ನು ಕುರಿತು ಬಹಳ ಮುಖ್ಯವಾಗಿರುವಂತಹ ಒಂದು ಮಾತು ಹೇಳ್ತಾರೆ. ಅವರ ರೈತನ ದೃಷ್ಟಿ ಎನ್ನುವಂತಹ ಕವಿತೆಯನ್ನು ನಾನು ಪ್ರಧಾನವಾಗಿ ಹೇಳ್ತಾ ಹೋಗ್ತೀನಿ. ಪ್ರಧಾನವಾಗಿ ನಾನು ಎರಡು ಕವಿತೆಗಳನ್ನು ನನ್ನ ಒಂದು ಉಪನ್ಯಾಸಕ್ಕೆ ಬಳಸ್ಕೊಳ್ತೀನಿ. ಒಂದು ಕಥನ ಕವನ, ಮತ್ತೊಂದು ಕವಿತೆ. ಅದು ರೈತನ ಕೆಟ್ಟಯ್ಯ ಅನ್ನುವಂಥ ಒಂದು ಕಥನ ಕವನ, ಮತ್ತೊಂದು ರೈತನ ದೃಷ್ಟಿ ಎನ್ನುವಂಥದ್ದು. ಯಾಕೆಂದರೆ ಇನ್ನೆರಡೂ ಕವಿತೆಗಳು ನೀವಾಗಲೇ ಕೇಳಿದ್ದೀರಿ. ರೈತಗೀತೆಯಾಗಿರುವಂತಹ ನೇಗಿಲಯೋಗಿ ಎನ್ನುವಂಥ ಕವಿತೆ, ಬಹಳ ಮುಖ್ಯವಾಗಿ ಇನ್ನೊಂದು ರೈತನ ಒಂದು ಪರಿಸ್ಥಿತಿ ಮತ್ತು ರೈತನ ಒಂದು ಮಹತ್ವವನ್ನು ಹೇಳುವಂತಹ ಗೊಬ್ಬರ ಎನ್ನುವಂತಹ ಲೇಖನ, ಆ ಕವಿತೆ ಬಹಳ ಮುಖ್ಯವಾಗಿ ತನ್ನ ಈ ರೈತ ಪರಿಸ್ಥಿತಿಯ ಜೊತೆಗೆ ಹೇಳುವಂಥ ಪ್ರಯತ್ನವನ್ನು ಮಾಡ್ತಾ ಬರ್ತಾರೆ. ರೈತನ ಪರಿಸ್ಥಿತಿಯನ್ನು ಕುರಿತು ಕುವೆಂಪು ಒಂದು ಕಡೆ ಹೇಳ್ತಾರೆ. ಕರಿಯರೋ ಬಿಳಿಯರೋ ಯಾರಾದರೆ ಏನು, ಸಾಮ್ರಾಜ್ಯವಾವಗಂ ಸುಲಿಗೆ. ರೈತರಿಗೆ ಸುಲಿಗೆ ಆಗ್ತಾನೆ ಇದೆಯಲ್ಲ, ತಾನು ಬೆಳೆದಂತಹ ಒಂದು ಬೆಳೆಗೆ ತಾನೇ ಬೆಲೆಯನ್ನು ನಿರ್ಧರಿಸಿಕೊಳ್ಳಕ್ಕಾಗದೇ ಇರುವಂತಹ ಸಂದರ್ಭದಲ್ಲಿ ಇರುವಂಥವನು ರೈತ ಮಾತ್ರ. ಆದರೆ ಅವನು ಬೆಳೆದಂತಹ ಬೆಳೆಯನ್ನು ಬೆಲೆ ನಿರ್ಧಾರ ಮಾಡ್ತಾನೆ, ಆ ಬೆಲೆ ನಿರ್ಧಾರ ಮಾಡಿಕೊಂಡು ಸಾವಿರಾರು ರೂಪಾಯಿನಲ್ಲಿ ಲಾಭ ಮಾಡಿಕೊಳ್ಳುವಂಥವನು ಮಧ್ಯಸ್ಥಗಾರ ಅಥವಾ ವ್ಯಾಪಾರಗಾರ ಮಾತ್ರ. ಆದರೆ ಆ ವ್ಯಾಪಾರಗಾರನ ಒಂದಷ್ಟು ಅಂಶ ರೈತನಿಗೋದರೆ ಆ ರೈತ ಬಹಳ ಮುಖ್ಯವಾಗಿ ಆತ್ಮಹತ್ಯೆಯ ದಾರಿಯನ್ನು ಹಿಡಿಯುವುದಿಲ್ಲ ಅಲ್ಲವೇ? ಇದು ನಮ್ಮ ಮುಂದಿರುವಂಥ ಪ್ರಶ್ನೆ. ವಿಜಯ ನಗರವೋ ಮೊಘಲರ ಆಳ್ವಿಕೆಯೋ ಇಂಗ್ಲೀಷರೋ ಎಲ್ಲರೂ ಜಿಗಣೆಗಳೇ ನನ್ನ ನೆತ್ತರಿಗೆ. ಪರದೇಶಿಯಾದರೆ ಮಾತ್ರ ನಾವೇ ನಮ್ಮವರೇ ಹದ ಹಾಕಿ ತಿವಿದರು ಹೂವೆ. ನಮ್ಮವರೇ ಹದ ಹಾಕಿ ನಮ್ಮನ್ನು ತಿವಿತಾ ಇದ್ದಾರೆ ಅನ್ನುವಂತಹ ಈ ಕವಿತೆಯ ಒಂದು ಸಾಲು ಬಹಳ ಮುಖ್ಯವಾಗಿ ರೈತ ಪರಿಕಲ್ಪನೆಯ ಒಂದು ಆಶಯಕ್ಕೆ ಒಂದು ಧ್ವನಿಪೂರ್ಣವಾಗಿ ನಿಂತುಕೊಳ್ಳುವಂಥದ್ದು. ನಾನು ಬಹಳ ಮುಖ್ಯವಾಗಿ ರೈತ ಪರಿಕಲ್ಪನೆಯ ಸಂದರ್ಭದಲ್ಲಿ ಭಾರತ ಎದುರಿಸಿದಂತಹ ಒಂದು ಚಳವಳಿಗಳ ಸ್ಥೂಲ ನೋಟಕ್ಕೆ ಅನುಗುಣವಾಗಿ ನಾನು ಹೇಳುವುದಾದರೆ, ರೈತ ಚಳವಳಿ ಹೆಚ್ಚು ಕಡಿಮೆ 1868ರಲ್ಲೇ ದೇಶದಲ್ಲಿ ಪ್ರಾರಂಭ ಆಯಿತು. ಈ ಕಾಲಘಟ್ಟದಲ್ಲಿ ರೈತರು ಬಹಳ ಮುಖ್ಯವಾಗಿ ಚಳವಳಿಗೆ ಯಾಕೆ ತೊಡಗಿದ್ರು ಅಂತಂದರೆ, ತಾವು ಬೆಳೆದಂತಹ ಬೆಳೆಯನ್ನು ಒಂದು ಮಾರಾಟ ಮಾಡುವಂತಹ ಸಂದರ್ಭದಲ್ಲಿ ತಮಗೆ ಸ್ವಾತಂತ್ರ್ಯವನ್ನು ಕಳ್ಕೊಳ್ಳುವಂಥ ಸ್ಥಿತಿಯಲ್ಲಿದ್ದರು. ಅಷ್ಟೇ ಅಲ್ಲ, ತೆರಿಗೆಗಳನ್ನು ವಿಧಿಸ್ತಾ ಇದ್ದರು, ಭೂಕಂದಾಯ ಇತ್ತು, ಮನೆ ಕಂದಾಯ ಇತ್ತು, ಸಂತೆಗಳಲ್ಲಿ ಅವರು ಸುಂಕವನ್ನು ಕೊಡಬೇಕಾಗಿತ್ತು. ಈ ಎಲ್ಲವುಗಳ ನಡುವೆ ರೈತ ಒಂದು ಸ್ಥಿತ್ಯಂತರಗಳಿಗೆ, ಒಂದು ಬಹಳ ದೊಡ್ಡ ವಿರೋಧಾಭಾಸಗಳಿಗೆ ಒಳಗಾಗ್ತಾ ಇದ್ದ. ಅದು ಅಂದಿನಿಂದಲೂ ಇವತ್ತಿಗೂ ಇರುವುದನ್ನು ಬಹಳ ಮುಖ್ಯವಾಗಿ ಕಾಣ್ತಾ ಬರ್ಬೋದು. ಕನ್ನಡ ಸಾಹಿತ್ಯ ಸಂದರ್ಭದಲ್ಲಿ ನಾವು ನೋಡುವುದಾದರೆ, ಪ್ರಾಚೀನ ಕನ್ನಡ ಸಾಹಿತ್ಯದಿಂದ ಹಿಡಿದು ನಡುಗನ್ನಡ ಸಾಹಿತ್ಯ ಮತ್ತು ಹೊಸಕನ್ನಡ ಸಾಹಿತ್ಯದವರೆಗೆ ರೈತ ಪರಿಕಲ್ಪನೆಗಳ ಒಂದೊಂದು ಪರಿಕಲ್ಪನೆಗಳು ಮಾತ್ರ ಬರ್ತದೆ. ಆದರೆ ಬಹಳ ಮುಖ್ಯವಾಗಿ ರೈತನ ಅಸ್ಮಿತೆ, ರೈತನ ಒಂದು ದೃಷ್ಟಿಕೋನ, ರೈತನ ಒಂದು ಒಂದು ಮನಸ್ಥಿತಿಗಳನ್ನು ಕುರಿತು ಹೊಸಗನ್ನಡ ಸಾಹಿತ್ಯ ಸಂದರ್ಭ ಅತಿ ಹೆಚ್ಚು ತೆರೆಕೊಳ್ಳುವುದಕ್ಕೆ ಸಾಧ್ಯವಾಯಿತು. ಆ ಹೊಸಗನ್ನಡ ಸಾಹಿತ್ಯ ಸಂದರ್ಭದಲ್ಲಿ ಕಾದಂಬರಿಗಳಲ್ಲಿ ಬಂತು, ಕಥೆಗಳಲ್ಲಿ ಬಂತು, ಮತ್ತು ಕವಿತೆಗಳಲ್ಲಿ ಬಂತು, ಕಥನ ಕವನಗಳಲ್ಲಿ ಬಂತು. ಬಹಳ ಮುಖ್ಯವಾಗಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಬಹಳ ಮುಖ್ಯವಾಗಿರುವಂಥ ಒಂದು ಕವಿತೆ, ಒಂದು
ಅನ್ನಯಜ್ಞ ಅನ್ನುವಂತಹ ಅದಾಗ್ಬೋದು, ಮತ್ತು ಭೂಮಿ ತಾಯಿಯ ಚುಚ್ಚಲ ಮಗ ಎನ್ನುವಂಥ ಕವಿತೆ ಮಾತ್ರ ಬೇಂದ್ರೆಯವರ ಕಾವ್ಯಗಳಲ್ಲಿ ನಾವು ಕಾಣುವುದಕ್ಕೆ ಸಾಧ್ಯವಾಗುತ್ತೆ. ಆದರೆ ಕುವೆಂಪು ರೈತ ಪರಿಕಲ್ಪನೆಯ ಹಿನ್ನೆಲೆಯ ಕುಟುಂಬದಿಂದ ಬಂದಂತಹ ಕುವೆಂಪು ಅವರು ಬಹಳ ಮುಖ್ಯವಾಗಿ ರೈತರ ಕಷ್ಟ ಸುಖಗಳನ್ನು, ನೋವು ನಲಿವುಗಳನ್ನು ಬಹಳ ಮುಖ್ಯವಾಗಿ ನೇರವಾಗಿ ನೋಡಿದಂತಹ ವ್ಯಕ್ತಿಗಳಾಗಿರೋದ್ರಿಂದ ಮುಖ್ಯವಾಗಿ ಕನ್ನಡ ಒಂದು ಕನ್ನಡ ನಾಡಿನಲ್ಲಿ ರೈತರ ಬಗೆಗೆ ಒಂದು ಅತೀವ ಕಾಳಜಿಯನ್ನು ಇಟ್ಕೊಂಡು ಕವಿತೆಗಳನ್ನು ಬರೀತಾ ಹೋಗ್ತಾರೆ. ಬಹುಶಃ ಅವರ ಕತೆ ಧನ್ವಂತರಿ ಚಿಕಿತ್ಸೆ ಎನ್ನುವಂತಹ ಕತೆ ಇದೆಯಲ್ಲ, ಆ ಕತೆ ಇಡೀ ಕಥಾ ಸಾಹಿತ್ಯದಲ್ಲೇ ರೈತ ಪ್ರಜ್ಞೆಯನ್ನು, ರೈತನ ನರಳಾಟವನ್ನು, ರೈತರ ನೋವು ನಲಿವುಗಳನ್ನು ಅತ್ಯಂತ ಧ್ವನಿಯಾತ್ಮಕ ರೀತಿಯಲ್ಲಿ ಹೇಳುವಂಥ ಕತೆ. ಬಹುಶಃ ಯಾರೂ ಸಹ ಆ ರೈತನ ನರಳಾಟಕ್ಕೆ ಏನು ಪರಿಹಾರವನ್ನು, ಒಂದು ಚಿಕಿತ್ಸೆಯನ್ನು ಕೊಡೋಕ್ಕಾಗದೇ ಇರುವಂಥ ಸಂದರ್ಭದಲ್ಲಿ ದೈವಾಂಶ ಸಂಭೂತವಾಗಿರುವಂತಹ ಧನ್ವಂತರಿಯೇ ಹಿಡಿದು ಬರಬೇಕಾಗತ್ತೆ. ಅಂದರೆ ಈ ರೈತನ ನೋವನ್ನು ಯಾರೂ ಪರಿಹರಿಸುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನುವುದನ್ನು ಬಹಳ ಮುಖ್ಯವಾಗಿ ಆ ಕಥೆಯಲ್ಲಿ ಹೇಳುವಂಥ ಕುವೆಂಪು, ಮುಖ್ಯವಾಗಿ ಕುವೆಂಪು ಪರಿಕಲ್ಪನೆಯಲ್ಲಿ ಕಾವ್ಯ ಕತೆ ನಾಟಕಗಳಲ್ಲಿ, ಬಹುಶಃ ಅವರ ಎರಡು ಕಾದಂಬರಿಗಳಲ್ಲೂ ಸಹ ಮಲೆಗಳಲ್ಲಿ ಮದುಮಗಳು ಮತ್ತು ಕಾನೂರು ಹೆಗ್ಗಡತಿ ಈ ಎರಡು ಕಾದಂಬರಿಗಳಲ್ಲಿ ಬರುವಂತಹ ಬಹುಪಾಲು ಪಾತ್ರಗಳು ರೈತ ಪರಿಕಲ್ಪನೆಯ, ಕೃಷಿ ಸಂಸ್ಕೃತಿಯ, ಕೃಷಿಯ ಆಗುಹೋಗಗಳ ಬಗೆಯೇ ಇರುವಂಥದ್ದು. ಬಹುಶಃ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಕನ್ನಡ ವಿಮರ್ಶಾಲೋಕ ಕುವೆಂಪು ಅವರ ಕಾವ್ಯವನ್ನು ನಭೋ ದೃಷ್ಟಿ ಅಂತೇಳಿ ಹೇಳ್ತಾರೆ. ಕಾರಣ ಕುವೆಂಪು ಹುಟ್ಟಿ ಬೆಳೆದದ್ದೇ ಮಲೆನಾಡಿನಲ್ಲಿ, ಬೆಳೆದದ್ದು ಮೈಸೂರಿನಲ್ಲಿ, ಆದರೂ ನಭೋ ಅಂದರೆ ಆಕಾಶವನ್ನು ದೃಷ್ಟಿಸ್ತಾರೆ ಅಂತ. ಯಾಕೆಂದರೆ ಈ ಆಕಾಶದ ದೃಷ್ಟಿಕೋನದ ಸಂದರ್ಭದಲ್ಲಿ ಕುವೆಂಪು ಅವರ ಕಣ್ಣಿಗೆ ಬೀಳ್ತಿದ್ದುದು ಬೆಟ್ಟ ಗುಡ್ಡ ನದಿ ಕಾಡು ಈ ಮೊದಲಾದವುಗಳು. ಕನ್ನಡದ ಪ್ರಸಿದ್ಧ ಪರಿಸರ ಕವಿಗಳಲ್ಲಿ, ನಿಸರ್ಗ ಕವಿಗಳಲ್ಲಿ ಕುವೆಂಪು ಅಗ್ರಗಣ್ಯರು. ಆದರೆ ಅವುಗಳ ಜೊತೆಯಲ್ಲೂ ಸಹ ಕುವೆಂಪು ಬಹಳ ಮುಖ್ಯವಾಗಿ ಈ ತಳ ಸಮುದಾಯದ ರೈತನನ್ನು ಗಮನಿಸ್ತಾರೆ. ಆ ತಳ ಸಮುದಾಯದ ರೈತನನ್ನು ಗಮನಿಸ್ಕೊಳ್ತಾ ಬಹಳ ಮುಖ್ಯವಾಗಿರುವಂತಹ ಒಂದು ದೃಷ್ಟಿಕೋನವನ್ನು ಕಾಣುವ ಪ್ರಯತ್ನವನ್ನು ಮಾಡ್ತಾರೆ. ನೇಗಿಲಯೋಗಿ ಕವಿತೆ ನಿಮ್ಮೆಲ್ಲರಿಗೂ ಗೊತ್ತಿದೆ. ನೇಗಿಲಯೋಗಿಯನ್ನು ರಾಜ್ಯ ಸರ್ಕಾರ ರೈತಗೀತೆ, ರಾಜ್ಯ ಸರ್ಕಾರದ ಅಧಿಕೃತ ರೈತಗೀತೆ ಅಂತೇಳಿ ಅಧಿಕೃತವಾಗಿ ಒಪ್ಪಿಕೊಂಡರೂ ರೈತನ ಪರಿಸ್ಥಿತಿ ಇವತ್ತು ಅಷ್ಟಾಗಿಯೂ ಸಹ ಚೆನ್ನಾಗಿಲ್ಲ. ಈ ಎಲ್ಲ ಪರಿಕಲ್ಪನೆಗಳು ನಿಮಗೆ ಗೊತ್ತಿದೆ. ಜೊತೆಗೆ ರೈತನ ದೃಷ್ಟಿಕೋನದ ಸಂದರ್ಭದಲ್ಲಿ ನೇಗಿಲೆ ಹೋಗಿ ಗೊಬ್ಬರ ಮತ್ತು ಕಿಟ್ಟಯ್ಯನ ಕಥನಕವನ್ನು ಬಹಳ ಮುಖ್ಯವಾಗಿರುವಂತಹ ಪಾತ್ರವಾಗಿ ಕಾಣುವುದಕ್ಕೆ ಸಾಧ್ಯವಾಗುತ್ತೆ. ಕಿಟ್ಟಯ್ಯನ ಕಥನಕವನ್ನು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು. ಇಲ್ಲಿ ಕಿಟ್ಟಯ್ಯ ಈ ಕಥನದಲ್ಲಿ ಒಬ್ಬ ಪಾತ್ರಧಾರಿಯಾಗಿರುವಂತಹ ಕಿಟ್ಟಯ್ಯ ಮಗುವಿನ ರೀತಿಯಲ್ಲಿ ಇರುವಂಥವನು. ಮಗು ಮತ್ತು ಕಿಟ್ಟಯ್ಯ ಈ ಎರಡೂ ಪಾತ್ರಗಳು ಒಂದೇ ಅನ್ನುವಂಥ ರೀತಿಯಲ್ಲಿ ಹೇಳ್ತಾರೆ. ಆ ಕಥನಕವನದಲ್ಲಿ ಬರುವಂಥ ಒಂದು ಸಾಲುಗಳು ಈ ಥರ ಬರುತ್ತೆ. 3 ಎಕರೆ ಭೂಮಿ ನನಗೆ ಇಹುದು ಬುದ್ಧಿ, ಅದು ನಮ್ಮ ತಂದೆಯ ತಂದೆ ಕೊಂಡಿದ್ದು, 600 ರೂಪಾಯಿ ಹಣ ಸುರಿದು ಸರ್ಕಾರಕ್ಕೆ ಕೊಂಡಿದ್ದು, ಆದರೂ ವರ್ಷ ವರ್ಷವೂ ನಾವು ಕಂದಾಯ ಕೊಡಬೇಕು. ಸರ್ಕಾರಕ್ಕೆ ಕೊಟ್ಟಿದ್ದಾರೆ 600 ರೂಪಾಯಿನ, ತಂದೆಯ ತಂದೆ ಅಂದರೆ ಪಿತ್ರಾರ್ಜಿತ ಆಸ್ತಿ, ಆ ಪಿತ್ರಾರ್ಜಿತ ಆಸ್ತಿಗೂ ಸಹ ಅವ್ರು ಬೆಳೀಲಿ ಬೆಳೀದೆ ಹೋಗಲಿ ತೆರಿಗೆಯನ್ನು ಕಟ್ಟಬೇಕಾಗತ್ತೆ. ಅಲ್ಲಿ ನೋವಿದೆ, ಅಲ್ಲೊಂದು ಸಂಕಷ್ಟವನ್ನು ನೋಡ್ತಾ ಇದ್ದಾರೆ. ಅವತ್ತಿನ ಆಳುವ ಪ್ರಭುತ್ವಗಳು ನೀನು ಬೆಳಿತೀಯೋ ಇಲ್ವೋ ಗೊತ್ತಿಲ್ಲ, ಆದರೆ ಕಟ್ಟಬೇಕಾಗಿರುವಂಥ ತೆರಿಗೆಯನ್ನು, ಕಟ್ಟಬೇಕಾಗಿರುವಂಥ ಸುಂಕವನ್ನು ನೀನು ಕಟ್ಟಲೇಬೇಕು. ನೀನು ಏನು ಮಾಡ್ಕೊಳ್ತೀಯ ಗೊತ್ತಾ? ಬಹುಶಃ ಅವತ್ತಿನ ಪೆಂಟಯ್ಯ ಇವತ್ತಿನ ಅಥವಾ ಅವತ್ತಿನ ಕಿಟ್ಟಯ್ಯ ಬಹಳ ಮುಖ್ಯವಾಗಿ ಇವತ್ತು ನಮ್ಮ ಜೊತೆ ಸಾಕಷ್ಟು ಜನ ಇದ್ದಾರೆ. ಮತ್ತೆ ಇನ್ನೊಂದು ಕಥನಕವನದ ಇನ್ನೊಂದು ಭಾಗದಲ್ಲಿ ಬರ್ತದೆ. ಮಳೆ ನಡೆಸಿದರೆ ಸಾಲುವುದು ಬುದ್ಧಿ, ಆದರೆ ಸಾಲಿನಲ್ಲಿ ಮಳೆಯಲ್ಲಿ ಕಂದಾಯ ಕೊಡಬೇಕು. ಕಾಲ ಮೀರಿದರೆ ಕಸುಕೊಳ್ಳುವವರು ಭೂಮಿಯರಿಗೆ. ಬಹುಶಃ ಭೂಮಿ ಕಸುಕೊಳ್ಳುವಂತಹ ಸಂದರ್ಭ ವರ್ತಮಾನಕ್ಕೆ ಬಹಳ ಮುಖ್ಯವಾಗಿರುವಂತಹ ಸಂದರ್ಭದಲ್ಲಿ ನಿಂತಿದ್ದೇವೆ. ಬಹುಶಃ ನಮ್ಮೆಲ್ಲರ ರೈತರ ಪರಿಕಲ್ಪನೆಯಲ್ಲಿ ಇವತ್ತು ಯಾವುದೋ ಒಂದು ನನ್ನದು ಅನ್ನುವಂತಹ ರೀತಿಯಲ್ಲಿ ಒಂದು ವ್ಯವಸ್ಥೆ, ರೈತರ ಜಮೀನನ್ನು ಕಿತ್ಕೊಳ್ಳುವಂತಹ ಸಂದರ್ಭ ಇವತ್ತು ಏನು ನಾವು ವರ್ತಮಾನದ ದಿನಪತ್ರಿಕೆಗಳಲ್ಲಿ ಅಥವಾ ವರ್ತಮಾನದ ನಮ್ಮ ನಾಡಿನಲ್ಲಿ ನೋಡ್ತಾ ಇದ್ದೀವಿ, ಇದನ್ನು ಬಹುಶಃ ಕೆಟ್ಟಯ್ಯ ಕಥನ ಕವನದಲ್ಲಿ ಕುವೆಂಪು ಮೊದಲೇ ಎಚ್ಚರಿಸಿದ್ರು ಅನ್ನುವಂತಹ ರೀತಿಯಲ್ಲಿ ನಾವು ಕಾಣ್ತಾ ಬರ್ತೀವಿ. ಎರಡನೇದು ಮತ್ತೊಂದು ಅಂಶದಲ್ಲಿ ಹೇಳ್ತಾರೆ, ಹೊಟ್ಟೆ ಬಟ್ಟೆಯೋ ಹಿಡಿದು ಮಕ್ಕಳುಳಿಸನು ಕುಡಿಯ, ಕಂದಾಯ ಕೊಡಬೇಕು ಮಳೆ ಬರಲಿ ಬರದಿರಲಿ. ಮಳೆ ಬರಲಿ ಅಥವಾ ಬರದೇ ಇರಲಿ ನಾವು ಕಂದಾಯ ಕಟ್ಟಲೇಬೇಕು. ಬಹುಶಃ ಬ್ರಿಟಿಷರ ಕಾಲಘಟ್ಟದಲ್ಲಿ ಬಹಳ ಮುಖ್ಯವಾಗಿ ಕಂದಾಯ ಕಟ್ಟಲಿಲ್ಲ ಅಂತಂದರೆ ಅವರ ಒಂದು ಮನೆಯನ್ನು ಅಥವಾ ಜಮೀನನ್ನು
ಕಿತ್ಕೊಳ್ಳುವಂತಹ ಸಂದರ್ಭಗಳು ಅವ್ಯಾಹತವಾಗಿ ನೇರವಾಗಿ ನಡೀತಾ ಇರುವಂತಹ ಸಂದರ್ಭದ ಕ್ಷಣಗಳನ್ನ ನಾವು ಇತಿಹಾಸದ ಭಾಗವಾಗಿ ಚರಿತ್ರೆಯ ಭಾಗವಾಗಿ ನಾವು ನೋಡಿದ್ದೇವೆ. ಹಿರಿಯರು ಕೊಟ್ಟಿರುವ ನೆಲವನ್ನು ಪರರಿಗೆ ವಶಪಡಿಸಿದರೆ ತಾವವರ ಮಕ್ಕಳೆನಿಸಿಕೊಳ್ಳಬಹುದೇ, ನಮಗೆ ಒಳಿತಾಗಬಹುದೇ? ಈ ಸಾಲುಗಳು ವರ್ತಮಾನಕ್ಕೆ ಹಿಡಿದ ಕನ್ನಡಿ ಅಂತೇಳಿ ನಾನು ಭಾವಿಸ್ತೀನಿ. ಶ್ರೀಮಂತರ ಸುಖವನ್ನು ಕಂಡು ಅಸೂಯೆ ಪಡೆದವನು ಈ ನಮ್ಮ ಕಿಟಯ. ಬಹುಶಃ ಇವತ್ತಿನ ಸಂದರ್ಭದಲ್ಲಿ ಮತ್ತೊಬ್ಬರ ಏಳಿಗೆಯನ್ನು ಸಹಿಸದೇ ಇರುವಂತಹ ಸಂದರ್ಭದ ಮನಸ್ಥಿತಿಗಳು ಇರಬಹುದೇನೋ, ಆದರೆ ಈ ಕಿಟ್ಟಯ್ಯನ ಪಾತ್ರ ಇದೆಯಲ್ಲ, ಈ ಕಿಟ್ಟಯ್ಯನ ಪಾತ್ರ ಮತ್ತೊಬ್ಬರು ಯಾರೋ ಒಬ್ರು ಕಿತ್ಕೊಳ್ಳೋದಕ್ಕೆ ಬರುವಂತಹ ಸಂದರ್ಭದಲ್ಲೂ ಆ ಕಿಟ್ಟಯ್ಯನ ಪಾತ್ರವನ್ನು ಬಹಳ ಮುಖ್ಯವಾಗಿ ಅಸೂಯೆ ಮೂಲಕ ಕಿಟ್ಟಯ್ಯ ನೋಡದೇ ಇಲ್ಲ. ಹಾಗಾಗಿ ಒಬ್ಬ ರೈತ ಅಸೂಯೆ ಪಡೋದಿಲ್ಲ, ರೈತ ತನಗಾಗಿ ಬದುಕೋದಿಲ್ಲ, ಸಮಾಜಕ್ಕೋಸ್ಕರ ಬದುಕ್ತಾನೆ. ಆ ಸಮಾಜಕ್ಕೋಸ್ಕರ ಬದುಕುವಂತಹ ರೈತ ನಮ್ಮೆಲ್ಲರಿಗೂ ನೇಗಿಲ ಯೋಗ್ಯ ಆಗ್ತಾನೆ, ಅನ್ನದಾತನಾಗ್ತಾನೆ ಅನ್ನುವಂತಹ ಒಂದು ಅಸ್ಮಿತೆಗಳ ಒಂದು ಸಾಕ್ಷಿ ಪ್ರಜ್ಞೆಯನ್ನು ಕುವೆಂಪು ತಮ್ಮ ಕಾವ್ಯಗಳಲ್ಲಿ ಅಭಿವ್ಯಕ್ತಿಸುವ ಪ್ರಯತ್ನವನ್ನು ಮಾಡ್ತಾ ಬರ್ತಾರೆ. ಬಹಳ ಮುಖ್ಯವಾಗಿ ವಿಶ್ವದ ರೈತನ ಸಾಮುದಾಯಿಕ ಶಾಶ್ವತ ಸ್ಮಾರಕ ಜೊತೆಯಾಗಿ ಕಿಟ್ಟಯ್ಯನ ಕಥನ ಬಹಳ ಮುಖ್ಯವಾಗಿರುವಂತಹ ಪಾತ್ರವಾಗುತ್ತೆ. ಕೊನೆಯ ರೈತನ ದೃಷ್ಟಿ ಅನ್ನುವಂತಹದ್ರಲ್ಲಿ ಬರ್ತದೆ. ಸಾಮ್ರಾಜ್ಯ ಶೂರ್ಪನಕಿ ಮೋಹಿನಿಯ ರೂಪಕ್ಕೆ ಮರುಳಾಗನೆಂದಿಗೂ ಸೀತೆ ಮೇಲಾಣೆ, ಬಡತನದ ಗೊಬ್ಬರವನ್ನೊಂದಿದಿ ಈರಿ ಇಡಿಸಿದವ ಸಾಮ್ರಾಜ್ಯ ಸಿರಿಯ ಕಸ್ತೂರಿ ಎನ್ನುವಂತಹ ರೈತನ ದೃಷ್ಟಿಯ ಈ ಸಾಲು ಬಹಳ ಮುಖ್ಯವಾಗಿ ರೈತನ ದೃಷ್ಟಿ ಅನ್ನುವಂಥದ್ದು ತನ್ನ ಸ್ವಾರ್ಥದ ದೃಷ್ಟಿಯಲ್ಲ, ಸಮಾಜದ ದೃಷ್ಟಿ, ದೇಶದ ದೃಷ್ಟಿ, ಜೊತೆಗೆ ದೇಶ ಏನು ನಿರೀಕ್ಷೆ ಮಾಡ್ತಾ ಇದೆ ಅನ್ನುವುದನ್ನು ರೈತ ಇವತ್ತಿಗೂ ಕೊಡ್ತಾನೆ, ಮುಂದೆಯೂ ಕೊಡ್ತಾನೆ ಅನ್ನುವಂಥದ್ದನ್ನು ಕುವೆಂಪು ಶತಮಾನಗಳ ನಡುವೆ ಒಂದು ಅಕ್ಷರ ರೂಪಗಳಲ್ಲಿ ತಮ್ಮ ಕಾವ್ಯಗಳಲ್ಲಿ ಅಭಿವ್ಯಕ್ತಿಸುವುದನ್ನು ಬಹಳ ಮುಖ್ಯವಾಗಿ ಕಾಣ್ತಾ ಬರ್ತೀವಿ. ನಾಟಕಗಳಲ್ಲಿ ಮುಖ್ಯವಾಗಿ ಜಲಗಾರ ನಾಟಕದಲ್ಲಿ ರೈತನ ಪಾತ್ರಗಳನ್ನು ತರುವಂತಹ ಕುವೆಂಪು ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲವೂ ಸಹ ರೈತ ಸಂಹಿತೆಯನ್ನು, ರೈತನ ಅಸ್ಮಿತೆಯನ್ನು ತರುವ ಪ್ರಯತ್ನವನ್ನು ಕುವೆಂಪು ಅಲ್ಲಲ್ಲಿ ಮಾಡ್ತಾ ಬರ್ತಾರೆ. ಬಹುಶಃ ಬೆಟ್ಟೆಗೌಡರ ಸರ್ ಅವರು ಒಂದು ಮಾತು ಹೇಳ್ತಾ ಇದ್ರು, ಒಂದು ಆ ರೇಡಿಯೋದ ಒಂದು ಮಾತಿನಲ್ಲಿ ನಾನು ಕೇಳಿಸ್ಕೊಂಡಂಥ ಸಂದರ್ಭದಲ್ಲಿ, ಇಡೀ ಕನ್ನಡ ಸಾಹಿತ್ಯದಲ್ಲಿ ರೈತನನ್ನು ಒಳಗೊಂಡಂತೆ ಅತಿ ಹೆಚ್ಚು ಸಂವೇದನಾಶೀಲತೆಯ ಸಾಹಿತ್ಯವನ್ನು ರಚಿಸಿದ್ದು ಕುವೆಂಪು ಒಬ್ಬರೇ ಅಂಥೇಳಿ ಅವರು ತಮ್ಮ ಒಂದು ಭಾಷಣದಲ್ಲಿ ಹೇಳಿದಂಥ ಮಾತು ಸತ್ಯ ಅನಿಸುತ್ತೆ. ಹೀಗಾಗಿ ರೈತ ಪರ ಚಿಂತನೆಗಳನ್ನು ಇಟ್ಕೊಳ್ಳುವಂತಹ ಕುವೆಂಪು, ಅದಷ್ಟೇ ಅಲ್ಲ, ರೈತರ ಆಗುಹೋಗುಗಳ ಬಗ್ಗೆ, ರೈತನ ಭವಿಷ್ಯದ ಬಗ್ಗೆ, ರೈತನ ಒಂದು ಮನಸ್ಥಿತಿಗಳ ಬಗ್ಗೆ, ರೈತ ಯಾರಿಗೋಸ್ಕರ ಇದ್ದಾನೆ ಅನ್ನುವುದನ್ನು ನೇಗಿಲ ಯೋಗಿ ಈ ಮೊದಲಾದ ಕವಿತೆಗಳಲ್ಲಿ ಬಹಳ ಮುಖ್ಯವಾಗಿ ಕಟ್ಟಿಕೊಡುವ ಪ್ರಯತ್ನವನ್ನು ಮಾಡ್ತಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ವರ್ತಮಾನದ ಸಂದರ್ಭಕ್ಕೆ ಅನುಗುಣವಾಗಿ ನೋಡುವುದಾದರೆ ರೈತನ ಒಂದು ಬದುಕು ಬಹಳ ಕಷ್ಟದ ಸನ್ನಿವೇಶದಲ್ಲಿದೆ. ನಾವೊಂದು ಮಾಲ್ಗೆ ಹೋಗ್ತೀವಿ, ಮಾಲ್ನಲ್ಲಿರುವಂಥ ಒಂದು ವಸ್ತುಗೆ ನಾವು ಎಷ್ಟು ದುಡ್ಡನ್ನು ಹಾಕಿರ್ತಾರೆ ಅಷ್ಟನ್ನು ನಾವು ದುಡ್ಡು ಕೊಟ್ಟು ಬರ್ತೀವಿ. ಆದರೆ ಒಬ್ಬ ರೈತ ಟೊಮೆಟೊ ಬೆಳೀತಾನೆ, ಬೀನ್ಸ್ ಬೆಳೀತಾನೆ, ನಮಗೆ ಬೇಕಾಗಿರೋದೆಲ್ಲವನ್ನ ಬೆಳೀತಾನೆ. ಆ ಬೆಳೆಯುವಂಥ ಸಂದರ್ಭದಲ್ಲಿ ನಾವು ಅವನ ಜೊತೆ ಒಂದು ಹೊಯ್ದಾಟ ಮಾಡ್ತೀವಿ. ಇಂತಹ ಎಲ್ಲ ಸಂದರ್ಭಗಳ ಜೊತೆ ಕುವೆಂಪು ಅವರ ಕವಿತೆಗಳು, ಕುವೆಂಪು ಅವರ ನಾಟಕ, ಕುವೆಂಪು ಅವರ ಕಾದಂಬರಿಗಳು ನಮಗೆ ಅರಿವನ್ನು ಮೂಡಿಸುವಂಥದ್ದು. ಅದಷ್ಟೇ ಅಲ್ಲ, ಈ ದೇಶದ ಯುವಜನತೆ ಬಹಳ ಮುಖ್ಯವಾಗಿ ಆಧುನಿಕತೆಯ ಸಂದರ್ಭದಲ್ಲಿ, ಹೋರಾಟದ ಸಂದರ್ಭದಲ್ಲಿ ನಾವೆಲ್ಲರೂ ನಿಂತಿದ್ದೇವೆ. ನಾವು ಯಾವುದೇ ಕೃತಕ ಬುದ್ಧಿಮತ್ತೆಯ ಸಂದರ್ಭಕ್ಕೆ ಹೋದರೂ ಸಹ, ನಾವು ಎಷ್ಟೇ ಕಂಪ್ಯೂಟರ್ನಲ್ಲಿ ತಾಂತ್ರಿಕವಾಗಿ ಯಾಂತ್ರಿಕವಾಗಿ ಸಾಧಿಸಿದರೂ ಸಹ, ನಮಗೆ ಉಸಿರನ್ನು ಕೊಡುವಂತಹ ಭೂಮಿ ತಾಯಿ, ಆ ಭೂಮಿ ತಾಯಿಯ ಮಾಲೀಕನಾಗಿರುವಂತಹ ರೈತ, ಆ ರೈತನಿಗೆ ಕೊಡಬೇಕಾಗಿರುವಂಥ ಗೌರವವನ್ನು ಎಲ್ಲಿ ತನಕ ನಾವು ಉಳಿಸ್ಕೊಳ್ತೀವೋ ಅಲ್ಲಿ ತನಕ ಬಹಳ ಮುಖ್ಯವಾಗಿ ನಮ್ಗೆ ಅನ್ನ ಸಿಕ್ಕುವುದಕ್ಕೆ ಸಾಧ್ಯವಾಗುತ್ತೆ. ನಾಡಿನ ಎಲ್ಲ ರೈತ ಅಸ್ಮಿತೆಗಳಿಗೆ, ರೈತ ಸಾಕ್ಷಿ ಪ್ರಜ್ಞೆಗಳಿಗೆ ಕುವೆಂಪು ಅವರ ಈ ವಿಚಾರ ಸಂಕಿರಣದ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಾ, ಬಹುಶಃ ರೈತರಿಲ್ಲ ಅಂತಂದರೆ ದೇಶ ಇಲ್ಲ, ಸೈನಿಕರಿಲ್ಲ ಅಂತಂದರೆ ದೇಶ ರಕ್ಷಿಸುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಮ್ಮ ಇಂದಿನ ಯುವಜನತೆ ರೈತರನ್ನ ಗೌರವಿಸುವ, ಸೈನಿಕರನ್ನು ಪ್ರೀತಿಸುವ ಅಥವಾ ಗೌರವಿಸುವಂತಹ ಮನಸ್ಥಿತಿಯನ್ನು ಪಡ್ಕೊಂಡು ದೇಶದ ಸಮಗ್ರತೆಯ ಸಂದರ್ಭದಲ್ಲಿ ನಾವು ಮುನ್ನಡೆಯುವಂತಹ ಒಂದು ಅವಕಾಶ ನಮ್ಮ ಮುಂದೆ ಇದೆ ಅಂತ ಹೇಳ್ತಾ, ಈ ಅವಕಾಶವನ್ನು ಮಾಡಿಕೊಟ್ಟಂತಹ ಡಾಕ್ಟರ್ ಚಂದ್ರೇಗೌಡ ಸರ್ ಅವರಿಗೆ,
ಹಾಗೂ ನನ್ನೆಲ್ಲ ಮಾತುಗಳನ್ನು ನನ್ನ ಗ್ರಹಿಕೆಗಳನ್ನು ಬಹಳ ಮುಖ್ಯವಾಗಿ ಕೇಳಿಸಿಕೊಂಡಂತಹ ನಿಮ್ಮೆಲ್ಲರಿಗೂ ಹಾಗೂ ನನ್ನ ಇಲ್ಲಿರುವಂತಹ ಎಲ್ಲ ಗುರುವರಿಯರಿಗೂ, ನನ್ನ ಪೂಜ್ಯ ಗುರುಗಳಾಗಿರುವಂಥ ತಳವಾರ್ ಸರ್ ಅವರು ಇದ್ದಾರೆ, ಅವರಿಗೂ ಸಹ ಸ್ಮರಿಸುತ್ತಾ ಈ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಡಾಕ್ಟರ್ ಸೀತಾ ಮೇಡಮ್ ಅವರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಕಾವ್ಯದಲ್ಲಿ ರೈತಪರ ಚಿಂತನೆಗಳನ್ನು ಕುರಿತು ಮಾಹಿತಿಯನ್ನು ನೀಡಿದಂತಹ ಮಾರುತಿ ಪ್ರಸನ್ನ ಸರ್ ಅವರಿಗೂ ಧನ್ಯವಾದಗಳು. ಈ ವಿಷಯವೇ ಆಗಿದೆ, ನಾವೇ ಎಲ್ಲಾದರೂ ಒಂದು ಕಡೆ ಪೂರ್ಣ ವಿರಾಮ ಇಟ್ಕೋಬೇಕು ಅನಿಸಿದ್ರೂ ಇಟ್ಕೊಳ್ಳೋಕ್ಕಾಗೋದಿಲ್ಲ ಆ ಮಟ್ಟಿಗೆ. ಇಂತಹ ಧಾವಂತ ಬದುಕಿನಲ್ಲಿ ನಾವು ಯಾರ ಕಡೆಯೂ ನೋಡ್ದೇನೆ, ಯಾರ ಬಗ್ಗೆಯೂ ಯೋಚಿಸ್ತೇನೆ ಓಡ್ತಾ ಇದ್ದೀವಿ ಇಂದಿನ ಯುವ ಜನಾಂಗ. ಅಂತಹದ್ರಲ್ಲಿ ನಾವು ಇಂತಹ ವಿಚಾರಗಳನ್ನು ನಿಮ್ಮ ಪಾಲಿಗೆ ಕೊಡ್ತಾ ಇದ್ದೀವಿ. ಈ ಪಾಲಿನಲ್ಲಿ ನಿಮಗೆ ಏನಾದರೂ ಪ್ರಶ್ನೆಗಳಿದ್ದರೆ ನಿಮ್ಮ ಪ್ರಶ್ನೆಗಳನ್ನು ಈಗ ಕೇಳಬಹುದು. ವಿದ್ಯಾರ್ಥಿಗಳಿಗೆ ಅವಕಾಶ ಅಥವಾ ನೆರೆದಿರುವ ಎಲ್ಲ ಸಭಿಕರಿಗೂ ಅವಕಾಶ ಇದೆ. ಮೌನಂ ಸಮ್ಮತಿ ಲಕ್ಷಣಂ ಅಂತ ಹೇಳಿ ನಿಮ್ಗೆ ಯಾವುದೇ ಗೊಂದಲಗಳಿಲ್ಲ ಅಥವಾ ಪ್ರಶ್ನೆಗಳಿಲ್ಲ ಅಂತ ಅನ್ಕೋತೀನಿ. ಅಥವಾ ಸಮಯದ ಅಭಾವ ನಿಮಗೂ ಅನ್ನಿಸ್ತಾ ಇರ್ಬೋದು, ಸಮಯ ಅಭಾವ ಇದೆ ಅಂತ. ಹಾಗಾಗಿ ನಾವು ಗೋಷ್ಠಿಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀವಿ. ಈ ಎರಡು ವಿಚಾರಧಾರೆಗಳನ್ನು ಕುರಿತು ಅತ್ಯಂತ ಉತ್ತಮವಾಗಿ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ತಮ್ಮ ವಿಷಯವನ್ನು ಮಂಡಿಸಿರುತ್ತಾರೆ. ಈಗ ನಮ್ಮ ಗೋಷ್ಠಿಯ ಅಧ್ಯಕ್ಷರಾದ ಡಾಕ್ಟರ್ ಹೆಚ್ ಎನ್ ಸೀತಾ ಮೇಡಮ್ರವರು ಅವರ ವಿಚಾರಧಾರೆಯನ್ನು ಈಗ ಅವರ ಅಭಿಪ್ರಾಯವನ್ನು ಈಗ ಹೇಳಲಿದ್ದಾರೆ. ಎಲ್ರಿಗೂ ನಮಸ್ಕಾರ. ಕುವೆಂಪು 31ನೆಯ ಸಂಸ್ಕಾರ ದಿನಾಚರಣೆ ಪ್ರಯುಕ್ತ ಹಮ್ಮಿಕೊಂಡಿರುವಂಥ ಈ ಕಾರ್ಯಕ್ರಮದಲ್ಲಿ ವಿದ್ವತ್ಪೂರ್ಣವಾದಂಥ ಕುವೆಂಪು ಕಾವ್ಯದಲ್ಲಿ ವೈಚಾರಿಕತೆ ಅನ್ನುವಂಥ ಪ್ರಬಂಧವನ್ನು ವಿದ್ವತ್ಪೂರ್ಣವಾಗಿ ಮಂಡಿಸಿದಂಥ ಕೃಷ್ಣೋಜಿ ರಾವ್ ರವರೇ ಹಾಗೂ ಕುವೆಂಪು ಕಾವ್ಯದಲ್ಲಿ ರೈತಪರ ಚಿಂತನೆ ಅನ್ನುವಂಥ ವಿಚಾರವನ್ನು ಕುರಿತು ಪ್ರಬಂಧ ಮಂಡಿಸಿದಂಥ ನನ್ನ ವಿದ್ಯಾರ್ಥಿ ಮಿತ್ರ ಆಗಿರುವಂತಹ ಮಾರುತಿ ಪ್ರಸನ್ನ ಅವರೇ ಹಾಗೂ ಈ ಸಭಾಂಗಣದಲ್ಲಿ ಸೇರಿರುವಂಥ ಎಲ್ಲ ಸಾಹಿತ್ಯ ಆಸಕ್ತರಿಗೂ ನಮಸ್ತೆ. ಹಾಗೂ ಮುಖ್ಯವಾಗಿ ಈ ಒಂದು ಕುವೆಂಪು ವಿಸ್ತರಣಾ ಮತ್ತು ಸಂಶೋಧನಾ ಕೇಂದ್ರದ ಅಧಿಕಾರಿಗಳಾಗಿದ್ದಂಥ ಸಂಯೋಜನಾಧಿಕಾರಿಗಳಾಗಿದ್ದಂಥ ಚಂದ್ರೇಗೌಡರನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ನೆನಿತ ನಾನು ಈ ಅಧ್ಯಕ್ಷೀಯ ನುಡಿಗಳನ್ನು ಅವರು ಈಗಾಗಲೇ ಸಮಯವನ್ನು ಹೇಳಿದ್ದಾರೆ ಮೇಡಮ್, 5 ನಿಮಿಷ ಹೆಚ್ಚಂದರೆ 6 ನಿಮಿಷ ಅಂತ ಹೇಳಿದ್ದಾರೆ. ಹಾಗಾಗಿ ನಾನೇನು ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಇಬ್ಬರ ಪ್ರಬಂಧ ಮಂಡನೆಯೂ ಕೂಡ ಅದ್ಭುತವಾಗಿತ್ತು. ಕಾಲಾವಕಾಶ ಇದೆಯಲ್ಲ, ಆ ಕಾಲಾವಕಾಶದಲ್ಲಿ ಕುವೆಂಪು ಅವರನ್ನು ಖಂಡಿತವಾಗಿಯೂ ಕೂಡ ಕಡಿಮೆ ಅವಧಿಯಲ್ಲಿ ಕುವೆಂಪು ಅವರನ್ನು ಪರಿಚಯಿಸೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ನಮ್ಮ ಕೃಷ್ಣೋಜಿ ರಾವ್ ಅವರು ಸಾಕಷ್ಟು ಕವಿತೆಗಳನ್ನು ಈ ಸಂದರ್ಭದಲ್ಲಿ ವೈಚಾರಿಕ ವಿಷಯವನ್ನು ಇಟ್ಕೊಂಡು ಮಾತಾಡೋದಕ್ಕೆ ಸಾಕಷ್ಟು ಕವಿತೆಗಳನ್ನು ಬಳಸ್ಕೊಂಡ್ರು. ತುಂಬ ಕವಿತೆಗಳು ಇಲ್ಲಿ ಪ್ರಸ್ತಾಪ ಆಯಿತು. ಹಾಗೆಯೇ ನನ್ನ ಮಾರುತಿ ಪ್ರಸನ್ನ ಅವರು, ವಿದ್ಯಾರ್ಥಿ ಮಿತ್ರ ಮಾರುತಿ ಪ್ರಸನ್ನ ಅವರು 2 ಕವಿತೆಗಳನ್ನು ಇಟ್ಕೊಂಡು ರೈತಪರ ಚಿಂತನೆಯನ್ನು ಕುರಿತು ಮಾತಾಡಿದ್ದಾರೆ. ನಾವು ಈಗಾಗಲೇ ಹೇಳಿದ ಹಾಗೆ ಕಾಲದ ಅಭಾವದಿಂದ ಬಹುಶಃ ಎಲ್ಲ ವಿಷಯಗಳ ಬಗ್ಗೆ ಸೂಕ್ಷ್ಮವಾಗಿ ಹೇಳಲಿಕ್ಕಾಗದೇ ಇದ್ದರೂ ಕೂಡ ಒಂದು ಒಳಗಡೆ ಹೋಗಿ ಹೀಗೆ ಹೊರಗೆ ಬಿಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಬಹುಶಃ ಅವರ ಒಂದು ಕವಿತೆಗಳ ಬಗ್ಗೆ ನಾನೇನು ವಿಶ್ಲೇಷಣೆ ಮಾಡೋ ಹಾಗೇ ಇಲ್ಲ, ಅಷ್ಟು ಅದ್ಭುತವಾದಂಥದ್ದು. ಸಮಯಾವಕಾಶದ ಕೊರತೆಯಲ್ಲೂ ಕೂಡ ಅದ್ಭುತವಾದಂಥ ಪ್ರಬಂಧ ಮಂಡನೆ ಆಗಿದೆ ಅಂತ ಹೇಳಿ ನಾವಾದರೂ ಭಾವಿಸಿರ್ತೇವೆ ಅಂತ ಹೇಳುವಂಥದ್ದು. ಮುಖ್ಯವಾಗಿ ಕುವೆಂಪುರವರು ಈ ಬರವಣಿಗೆಯನ್ನು ಆರಂಭ ಮಾಡಿದ ಹೊಸ್ಲೆಯಿಂದಲೇ ಅವರಿಗೆ ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಪರಮಹಂಸರು, ವಿವೇಕಾನಂದರು, ಗಾಂಧೀಜಿಯವರೆಲ್ಲರ ಪ್ರಭಾವ ಇತ್ತು. ಹಾಗಾಗಿ ಅವ್ರು ಏನಾಯಿತು ಅಂದರೆ ಇವರು ಪ್ರತಿಪಾದಿಸಿದಂಥ ಎಲ್ಲ ಯುಗ ಮೌಲ್ಯಗಳು ಕೂಡ ಏನು ಅಂತ ಹೇಳಿದ್ರೆ ಸಮನ್ವಯ, ಸರ್ವೋದಯ, ಪೂರ್ಣ ದೃಷ್ಟಿ, ಮನುಜ ಮತ ವಿಶ್ವಪಥ, ಈ ಇಷ್ಟು ಅಂಶಗಳನ್ನು ಬರೀ ಕಾವ್ಯದಲ್ಲಿ ಮಾತ್ರ ಅಲ್ಲ, ನಾವು ಮಹಾಕಾವ್ಯ ಇರ್ಬೋದು, ಕಾದಂಬರಿ ಇರ್ಬೋದು, ಎಲ್ಲ ಕಡೆಯಲ್ಲೂ ಕೂಡ ಇವುಗಳನ್ನು ತರುವಂಥ ಪ್ರಯತ್ನವನ್ನು ಕುವೆಂಪುರವರು ಮಾಡ್ತಾ ಹೋಗ್ತಾರೆ ಅಂತ ಹೇಳುವಂಥದ್ದು. ಅದರಲ್ಲೂ ವಿಶೇಷವಾಗಿ ಅವರ ಕಾವ್ಯದಲ್ಲಿ ಇವತ್ತಿನ ಟೈಟ್ಲೇ ಕುವೆಂಪು ಕಾವ್ಯ ವೈಚಾರಿಕ ಚಿಂತನೆ ಅಂತ ಹೇಳುವಂಥದ್ದಿಲ್ಲ, ಕುವೆಂಪು ಕಾವ್ಯದಲ್ಲಿ ವೈಚಾರಿಕ ಅದು ಬರೀ ಕಾವ್ಯ ಮಾತ್ರ ಅಲ್ಲ, ಎಲ್ಲ ಸಂದರ್ಭದಲ್ಲೂ ಕೂಡ ವಿಚಾರದ ಒಂದು ಚಿಂತನೆ, ವೈಚಾರಿಕತೆ ಅನ್ನೋದು ಎದ್ದು ಕಂಡಿರುವುದನ್ನು ನಾವೆಲ್ಲ ಸಾಹಿತ್ಯ ಆಸಕ್ತರು ಕೂಡ ಗಮನಿಸಿದ್ದೀವಿ ಅಂತ ಹೇಳ್ಬೋದು.
ಅವ್ರು ಒಂದು ಕಡೆ ಹೇಳ್ತಾರೆ, ಏನು ಹೇಳ್ತಾರೆ ಅಂದರೆ ವಿಚಾರ ಸಾಹಿತ್ಯ, ಅವರ ವಿಚಾರ ಸಾಹಿತ್ಯ ಎಲ್ಲ ಸಮಾಜದ ಉದ್ದಾರಕ್ಕೆ ಉದ್ದಿಷ್ಟವಾದದ್ದು, ಇಷ್ಟಾದರೂ ಕೂಡ ನಮ್ಗೆ ಸಮಾಜವನ್ನು ಸಂಪೂರ್ಣವಾಗಿ ತಿದ್ದಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದು ಕುವೆಂಪುರವರ ಗಂಭೀರ ಆಲೋಚನೆ ಆಗಿತ್ತು. ಹಾಗಾಗಿ ಅವ್ರು ಹೇಳ್ತಾರೆ, ದಾರಿಯ ಮುಳ್ಳುಗಳನ್ನೆಲ್ಲ ತೆಗೆಯಲಾಗದಿದ್ದರೂ ಕಾಲಿಗೆ ಮೆಟ್ಟು ಹಾಕಿಕೊಂಡು ನಡೆದರೆ ಸಾಕು ಅನ್ನುವಂಥ ಮಾತನ್ನು ಅನ್ನೋ ತೀರ್ಮಾನಕ್ಕೆ ಕೂಡ ಬರ್ತಾರೆ ಕುವೆಂಪುರವರು. ಜೊತೆಗೆ ಏನು ಅಂತ ಹೇಳಿದ್ರೆ, ಅವರು ಸಾಹಿತ್ಯದ ಉದ್ದೇಶದ ಬಗ್ಗೆನೇ ಅವ್ರು ಮಾತಾಡ್ತಾ ಹೇಳ್ತಾರೆ, ನನ್ನ ಸಾಹಿತ್ಯವೆಲ್ಲ ಸಾಮಾಜಿಕ ಅಸ್ತ್ರವಾಗಿಯೂ ಉದ್ದಿಷ್ಟವಾದುದು ಅಂತ ಹೇಳ್ತಾರೆ. ಜೊತೆಗೆ ಸಾಹಿತ್ಯ ನನ್ನ ಸಾಹಿತ್ಯ ಸೋಷಿಯಲ್ ವೆಪನ್ ಕೂಡ ಅಂತ ಹೇಳಿ ಸಮರ್ಥನೆ ಕೂಡ ಮಾಡ್ಕೋತಾರೆ. ಅವರು ಇದು ಬರೀ ಏನು ಅಂತ ಹೇಳಿದ್ರೆ, ಅವರು ಸೃಜನಶೀಲ ಸಾಹಿತ್ಯ ಮಾತ್ರ ಅಲ್ಲ, ನಾವೆಲ್ಲ ಕಡೆಯಲ್ಲೂ ಕೂಡ ಅವರು ಹೆಚ್ಚಾಗಿ ನಾವು ಏನು ನೋಡ್ಬೋದು ಅಂದರೆ, ನೇರವಾಗಿ ಮತ್ತು ಪ್ರಕಾರವಾಗಿ ಅವರ ವಿಚಾರ ಸಾಹಿತ್ಯವನ್ನು ಅವರ ಇಡೀ ಸಾಹಿತ್ಯದಲ್ಲಿ ನಾವು ಕಾಣ್ಬೋದು ಅಂತ ಹೇಳ್ಬೋದು. ಕಾವ್ಯದಲ್ಲಿ ಅಂತ ಮಾತ್ರ ಹೇಳಿದಾಗ ಇಷ್ಟಂಶಗಳು ಬರ್ತವೆ, ಇನ್ನು ವೈಚಾರಿಕ ಸಾಹಿತ್ಯವು ಕೃತಿಗಳನ್ನೇ ಕುರಿತು ಬರೆದಿರುವಂಥ ಅವರ ಅನೇಕ ಭಾಷಣಗಳು, ಅನೇಕ ಕೃತಿಗಳಿದೆಯಲ್ಲ, ಅದು ನಮಗೆ ಇಡೀ ವೈಚಾರಿಕ ದೃಷ್ಟಿ ಹೇಗಿತ್ತು ಕುವೆಂಪುರವರಲ್ಲಿ ಅನ್ನೋದನ್ನು ಆತ್ಮಶ್ರೀಗಾಗಿ ನಿರಂಕುಶಮತಿಗಳೆಲ್ಲ ಆಗಿ ಅನ್ನುವಂಥದ್ದು ಇರ್ಬೋದು, ಹಾಗೆಯೇ ಷಷ್ಠಿ ನಮನ, ಈ ಮನುಜಮತ, ವಿಶ್ವಪಥ ಇಂಥ ಕೃತಿಗಳಲ್ಲೂ ಕೂಡ ಇಲ್ಲೆಲ್ಲ ಕೂಡ ನಾವು ಕಾಣುವಂಥದ್ದು ಯಾವುದನ್ನ ಅಂದರೆ ಜನತಾ ಪ್ರಜ್ಞೆ ಮತ್ತು ಹಾಗೆ ವೈಚಾರಿಕ ಜಾಗೃತಿಯನ್ನು ನಾವು ಕಾಣ್ತೀವಿ ಅಂತ ಹೇಳ್ಬೋದು. ಜೊತೆಗೆ ಅವ್ರು ಹೇಳ್ತಾರೆ, ಈ ರುಜೆ ಪಡಿಸಿರುವಂಥ ಸಮಾಜವನ್ನು ಯಾವುದೇ ಕಾರಣಕ್ಕೂ ನಾವು ತಿದ್ದೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಚಿಂತನೆಯು ಕೂಡ ಅವರು ಬಹಳಷ್ಟು ಸಂದರ್ಭದಲ್ಲಿ ಹೇಳ್ತಾ ಹೋಗ್ತಾರೆ ಅಂತ ಹೇಳ್ಬೋದು. ಹಾಗೆಯೇ ಮುಖ್ಯವಾಗಿ ನಾವು ಗಮನಿಸುವಂಥದ್ದು ಏನು ಅಂತ ಹೇಳಿದ್ರೆ, ಅವರು ಮಾತಾಡ್ತಾನೆ ಮಾತು ಅವರ ಬರಹಗಳಲ್ಲಿ ಹೇಳ್ತಾ ಹೋಗ್ತಾರೆ, ವೈಚಾರಿಕತೆ ಅನ್ನೋದು ಯಾರೊಬ್ಬರು ಸ್ವತ್ತಲ್ಲ ಅನ್ನುವಂಥ ಮಾತನ್ನು ಕೂಡ ನಮಗೆ ಸ್ಪಷ್ಟೀಕರಣಗೊಳಿಸ್ತಾ ಹೋಗ್ತಾರೆ. ಕವಿಗಳು ಒಂದಲ್ಲ ಒಂದು ಸಂದರ್ಭದಲ್ಲಿ ತಮ್ಮ ಕಾವ್ಯದಲ್ಲಿ ವೈಚಾರಿಕತೆಯನ್ನು ತರುವಂಥ ಪ್ರಯತ್ನವನ್ನು ಖಂಡಿತವಾಗಿಯೂ ಮಾಡ್ತಾರೆ, ಆದರೆ ಕುವೆಂಪುರವರ ಕಾವ್ಯದ ಪ್ರತಿಯೊಂದು ಸಾಲುಗಳು ಕೂಡ ವೈಚಾರಿಕತೆಯನ್ನೇ ಎತ್ತಿ ತೋರುವಂತೆ ಇದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬೋದು. ಅವರ ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ ಅನ್ನುವಂಥದ್ದಿರ್ಬೋದು, ಷಷ್ಠಿ ನಮನ ಅನ್ನುವಂಥ ಕಾವ್ಯಗಳಿರ್ಬೋದು, ಇಲ್ಲೆಲ್ಲ ನಾವು ನೋಡುವಂಥದ್ದೇನು ಅಂದರೆ ವೈಚಾರಿಕತೆಯನ್ನೇ. ಹಾಗಾಗಿ ಇವತ್ತು ಈ ಒಂದು ಗೋಷ್ಠಿಗೆ ಇಟ್ಕೊಂಡಿರುವಂಥ ಟಾಪಿಕ್ಗಳಿದೆಯಲ್ಲ, ಇಡೀ ಕುವೆಂಪು ಕಾವ್ಯದಲ್ಲಿ ವೈಚಾರಿಕತೆ, ರೈತ ಪರಚಿಂತನೆಗಳು, ಬೇರೆ ಬೇರೆ ವಿಭಿನ್ನ ಆಯಾಮಗಳಲ್ಲಿ ಇವರು ಅಧ್ಯಯನ ಇವತ್ತು ಸಾಹಿತ್ಯಾಸಕ್ತರಿಗೆ ಸಾಕಷ್ಟು ವಿಷಯಗಳನ್ನು ತಲುಪಿಸದಿರುವಂಥ ಪ್ರಯತ್ನವನ್ನು ಮಾಡಿದಾರಲ್ಲ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ, ನಿಜಕ್ಕೂ ಒಂದು ಅದ್ಭುತವಾದಂಥ ಆಲೋಚನೆ ಅಂತ ಹೇಳಿ ನಾನಾದರೂ ಭಾವಿಸ್ತೇನೆ. ಹಾಗೆಯೇ ನೇಗಿಲ ಯೋಗಿ ಅನ್ನುವಂಥ ಒಂದು ಪದವೇ ನಮ್ಮನ್ನು ಮೈ ರೋಮಾಂಚನಗೊಳಿಸುವಂಥದ್ದು. ಕುವೆಂಪುರವರ ಕವಿತೆ ನೇಗಿಲ ಯೋಗಿ ಅಂದ ತಕ್ಷಣ ನಮಗೆ ರೋಮಾಂಚನ ಆಗುವಂಥದ್ದು. ರೈತರನ್ನು ಕುರಿತಂತೆ ಅನೇಕ ಕವಿತೆಗಳನ್ನು ಬರೆದಿರುವಂಥ ಕುವೆಂಪುರವರ ಗೀತೆಗಳಲ್ಲಿ ರೈತನ ಒಂದು ಸಂಕಷ್ಟ ಇರ್ಬೋದು, ರೈತನಿಗೆ ಈ ಸಮಾಜ ನೀಡ್ತಾ ಇರುವಂಥ ಅವಕಾಶಗಳೇನಿದೆ, ಆ ರೈತ ಹೇಗೆ ಇಡೀ ಸಮಾಜದಿಂದ ಸಾಕಷ್ಟು ಕೆಲವೊಂದು ಸಮಸ್ಯೆಗಳಿಂದ ದೂರ ಬರಲಿಕ್ಕಾಗ್ದೇ ಒದ್ದಾಡ್ತಾ ಇರುವಂಥ ಸ್ಥಿತಿ, ಇಂಥ ಅನೇಕ ವಿಚಾರಗಳನ್ನು ಕವಿತೆಗಳಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾರೆ. ಇಲ್ಲಿ ಎರಡು ಕವಿತೆಗಳನ್ನು ಇಟ್ಕೊಂಡ್ರು ಕೂಡ ಮಾರುತಿ ಪ್ರಸನ್ನ ಅವರು ಅದ್ಭುತವಾಗಿ ತಮ್ಮ ಪ್ರಬಂಧ ಮಂಡನೆಯನ್ನು ಮಾಡಿದ್ದಾರೆ. ಕಿಟ್ಟಯ ಇರ್ಬೋದು, ರೈತನ ದೃಷ್ಟಿ ಇರ್ಬೋದು, ಈ ಕವಿತೆಗಳಲ್ಲೂ ಕೂಡ ರೈತರ ಆಲೋಚನೆಯ ರೈತ ಮತ್ತು ಸೈನಿಕನ ಎರಡು ಮಾತುಗಳನ್ನು ಹೇಳ್ತಾ ರೈತ ಮತ್ತು ಸೈನಿಕ ಅನ್ನುವ ಮಾತನ್ನು ಹೇಳಿದ್ದು, ರೈತ ಇಡೀ ದೇಶದ ಬೆನ್ನೆಲುಬು, ಇಡೀ ಎಲ್ಲರ ಹೊಟ್ಟೆ ತುಂಬಿಸುವಂಥ ವ್ಯಕ್ತಿ, ಆದರೆ ದೇಶವನ್ನು ಕಾಯುವಂಥ ಸೈನಿಕನ ಕೆಲಸ, ಇವೆರಡೂ ಕೂಡ ಒಂದು ತೂಗಿ ನೋಡುವಂಥ ಪ್ರಯತ್ನವನ್ನು ಕವಿತೆಗಳ ಮೂಲಕ ವ್ಯಕ್ತಪಡಿಸ್ತಾರೆ. ನಿಜಕ್ಕೂ ಕೂಡ ಅದ್ಭುತವಾದಂಥ ಪ್ರಬಂಧ ಅಂತ ಹೇಳ್ತಾ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಚಂದ್ರೇಗೌಡರವರಿಗೆ ಹಾಗೂ ವಿದ್ಯಾವರ್ಧಕ ಕಾಲೇಜಿನ ಆಡಳಿತ ಮಂಡಳಿಯವರಿಗೆ ಎಲ್ರಿಗೂ ಕೂಡ ವಂದಿಸ್ತಾ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಾ ನನ್ನ ಅಧ್ಯಕ್ಷೀಯ ನುಡಿಗಳನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಅಧ್ಯಕ್ಷೀಯ ನುಡಿಗಳನ್ನು ನೀಡಿದ ಡಾಕ್ಟರ್ ಹೆಚ್ ಎನ್ ಸೀತಾರವರಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ. ನಾವು ಈ ಗೋಷ್ಠಿಯ ಅಂತಿಮ ಘಟ್ಟಕ್ಕೆ ಬಂದಿದ್ದೇವೆ. ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿದ ಡಾಕ್ಟರ್ ಹೆಚ್ ಎನ್ ಸೀತಾರವರಿಗೂ ಈ ಕಾರ್ಯಕ್ರಮದಲ್ಲಿ ತಮ್ಮ ಅತ್ಯಮೂಲ್ಯ ಸಮಯವನ್ನು ನೀಡಿದ್ದಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ನಮ್ಮ ಗೋಷ್ಠಿಯ ಸಂಪನ್ಮೂಲ ವ್ಯಕ್ತಿಗಳಾದ ಡಾಕ್ಟರ್ ಜಿ ಕೃಷ್ಣೋಜಿ ರಾವ್ ಮತ್ತು ಡಾಕ್ಟರ್ ಬಿ ಎಸ್ ಮಾರುತಿ ಪ್ರಸನ್ನ ಸರ್ರವರಿಗೂ ತಮ್ಮ ವಿಚಾರ ಮಂಡನೆಗಾಗಿ ಧನ್ಯವಾದಗಳು.
ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಧನ್ಯವಾದ.